ಬಿಜೆಪಿಯಿಂದ ಕೆಎಸ್ ಈಶ್ವರಪ್ಪ ಉಚ್ಚಾಟನೆಯಾಗಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಬಿಜೆಪಿ. ಬಿಜೆಪಿ ಶಿಸ್ತು ಸಮಿತಿಯಿಂದ ಈಗ ಉಚ್ಚಾಟನೆ ಆದೇಶವನ್ನ ಹೊರಡಿಸಲಾಗಿದೆ. ಈ ಮೂಲಕ ಕೆಎಸ್ ಈಶ್ವರಪ್ಪಗೆ ಬಿಜೆಪಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಈಗ ಲೋಕಸಭೆ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಅಖಾಡಕ್ಕಿಳಿದಿದ್ದಾರೆ, ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಈಗ ಬಿಜೆಪಿ ಉಚ್ಚಾಟನೆ ಮಾಡೋ ಮೂಲಕ ಕೆಎಸ್ ಈಶ್ವರಪ್ಪಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಆದೇಶವನ್ನ ಹೊರಡಿಸಿದೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ. ಚಿದಾನಂದ ಪಟೇಲ್, ಈಗ ಲೋಕಸಭೆ ಚುನಾವಣೆಯ ಸಂದರ್ಭ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕೆಎಸ್ ಈಶ್ವರಪ್ಪನವರು ಅಖಾಡಕ್ಕಿಳಿದಿದ್ದಾರೆ. ಬಟ್ ಈಗ ಉಚ್ಚಾಟನೆ ಮಾಡೋ ಮೂಲಕ ಕೆಎಸ್ ಈಶ್ವರಪ್ಪಗೆ ಬಿಜೆಪಿ ಶಾಕ್ ಅನ್ನ ಕೊಟ್ಟಿರುವಂತದ್ದು, ಈ ಉಚ್ಚಾಟನೆ ಹಿಂದಿನ ಉದ್ದೇಶ ಏನು, ರಣತಂತ್ರವೇನು? ಚೈತ್ರ, ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸಿಕೊಳ್ತಕ್ಕಂತ ಕೆಎಸ್ ಈಶ್ವರಪ್ಪ, ಅದರಲ್ಲೂ ಕೂಡ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂತವರು, ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಮುಖಂಡ ಅಂತ ಕರೆಸಿಕೊಳ್ತಕ್ಕಂತ ಕೆಎಸ್ ಈಶ್ವರಪ್ಪನವರು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ವಿರುದ್ಧ ಬಂಡಾಯವಿದ್ದು ಇದೀಗ ಪಕ್ಷೇತರ ಅಭ್ಯರ್ಥಿಗಾಗಿ ಕಣದಲ್ಲಿ ಉಳಿದಿರೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದ ವರಿಷ್ಠರು ಇದೀಗ ಕೆಎಸ್ ಈಶ್ವರಪ್ಪನವರನ್ನ 6 ವರ್ಷಗಳ ಕಾಲ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಲವಾರು ನಾಯಕರು, ಉಮಾಭಾರತಿ ಸೇರಿದಂತೆ ಹಲವಾರು ನಾಯಕರನ್ನ ವರಿಷ್ಠರು ಉಚ್ಚಾಟನೆ ಮಾಡಿದ್ರು. ಇವತ್ತು ಕಣದಿಂದ ಹಿಂದೆ ಸರಿಯುವ ಬಹಳಷ್ಟು ಸಾಧ್ಯತೆ ಇದ್ದು ಎಂಬ ಲಕ್ಷಣ ಇತ್ತು ಅಂತ ಮಾತು ಕೂಡ ಕೇಳಿ ಬಂತು. ಆದ್ರೆ ಕೆಎಸ್ ಈಶ್ವರಪ್ಪನವರು ಇದೀಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಇದೀಗ ದಂಗೆದ್ದಿರುವಂತದ್ದು, ಕುಟುಂಬ ರಾಜಕಾರಣದ ವಿರುದ್ಧ ದಂಗೆದ್ದಿರುವಂತದ್ದು ಮತ್ತು ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಇದೀಗ ಕಣದಲ್ಲಿ ಉಳಿದಿರುವ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಆ ಮುಖಾಂತರ ಕೆಎಸ್ ಈಶ್ವರಪ್ಪನ ಪಕ್ಷದಿಂದ ಹೊರಹಾಕಿರುವಂತದ್ದು, ಎಲ್ಲ ಒಂದ್ ಕಡೆ ನಾನು ಪಕ್ಷದ ನಿಷ್ಠಾವಂತ ಮೋದಿಯ ಭಕ್ತ ಮತ್ತು ಭಾರತೀಯ ಜನತಾ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ತಕ್ಕಂತ ಕೆಎಸ್ ಈಶ್ವರಪ್ಪನಿಗೆ ಇದೀಗ ಬಿಜೆಪಿಯೇ ಫೈರ್ ಮಾಡಿರುವಂತದ್ದು, ಆ ಮುಖಾಂತರ 6 ವರ್ಷಗಳ ಕಾಲ ಉಚ್ಚಾಟನೆಯ ಆದೇಶವನ್ನು ಮಾಡಿರುವಂತದ್ದು. ಚೈತ್ರ, ಚಿದಾನಂದ ಪಟೇಲ್, ಈಗ ಪಕ್ಷದ ಶಿಷ್ಟಾವಂತ ನಾಯಕರು, ಅದರಲ್ಲೂ ಹಿರಿಯ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಉಚ್ಚಾಟನೆ ಮಾಡಿರೋದು, ಏನ್ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೊರಟಿದೆ ಬಿಜೆಪಿ ಅಂತ? ಪಕ್ಷದ ಶಿಸ್ತನ್ನು ಸಹಿಸುವುದಿಲ್ಲ. ನಾವು ಈ ಹಿಂದೆ ಉಮಾಭಾರತಿ ಸೇರಿದಂತೆ ಅನೇಕ ನಾಯಕರುಗಳನ್ನ ಉಚ್ಚಾಟನೆ ಮಾಡಿದ್ವಿ. ಪಕ್ಷದ ವಿರುದ್ಧ ಯಾರೇ ಬಂಡಿದ್ರು ಕೂಡ ನಾವು ಅಂಥವ್ರನ್ನ ಉಚ್ಚಾಟನೆ ಮಾಡ್ತೀವಿ ಎಂಬ ಸಂದೇಶ ರವಾನೆ ಮಾಡಿರೋದು ಮತ್ತು ಆತ ಕೆಎಸ್ ಈಶ್ವರಪ್ಪನವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಹರಿಹಾಯ್ತಿರುವಂಥದ್ದು ಮತ್ತು ಹಾವೇರಿಯಲ್ಲಿ ತಮ್ಮ ಪುತ್ರ ಕೆಇ ಕಾಂತೇಶ್ಗೆ ಟಿಕೆಟ್ ದಕ್ಕದ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ಬಂಡಾಯ ಎದ್ದು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತ, ಹಾಗಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಆಗಿದ್ದರಿಂದ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷ ಕೂಡ ಅವರನ್ನ ಉಚ್ಚಾಟನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಇವತ್ತೊಂದು ದಿನ ಅವರಿಗೆ ಕೊನೆಯ ಆಟವಿತ್ತು, ಎಲ್ಲ ಒಂದ್ ಕಡೆ ನಾಮಪತ್ರವನ್ನ ಹಿಂಪಡೆಯುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷ ನಾಯಕರುಗಳು ಇದ್ರು. ಆದ್ರೆ ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದರಿಂದ ಬಂಡೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿರುವಂತದ್ದು. ಚೈತ್ರ, ಚಿದಾನಂದ ಪಟೇಲ್, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದೇ ಈಗ ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖ ಕಾರಣವಾಗಿರೋದ? ಅದರ ಜೊತೆಗೆ ಈಗ ಬಿಜೆಪಿ ವಿರುದ್ಧ ಯಾರೇ ಬಂಡಾಯ ಎದ್ರು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು, ಇದೇ ರೀತಿಯಾದಂತಹ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿತ್ತ ಬಿಜೆಪಿ ಅಂತ? ಅಫ್ಕೋರ್ಸ್ ಚೈತ್ರ, ಈಗಾಗಲೇ ಅವರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ರು. ತಮ್ಮ ಮಗನಿಗೆ ಟಿಕೆಟ್ ಸಿಗದ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ರಾಘವೇಂದ್ರ ಕೈಗೊಂಬೆಯಾಗಿರುವಂತದ್ದು, ಅವರ ಆಟದಂತೆ ಭಾರತೀಯ ಜನತಾ ಪಕ್ಷ ನಡೀತಿರುವಂತದ್ದು. ಹಾಗಾಗಿ ನನ್ನ ಮಗನಿಗೆ ಟಿಕೆಟ್ ಕೈ ತಪ್ಪಿತು ಮತ್ತು ನಾನು ನಿಷ್ಠಾವಂತನಿದ್ರು ಕೂಡ ಅನ್ಯಾಯವಾಗಿರುವಂತದ್ದು. ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಒಂದು ನ್ಯಾಯ, ನನ್ನ ಕುಟುಂಬಕ್ಕೆ ಒಂದು ನ್ಯಾಯ ಅಂತ ನೇರವಾಗಿ ಪ್ರಶ್ನೆಯನ್ನು ಹಾಕ್ತಿದ್ರು. ಮತ್ತು ನಾನು ಪ್ರಧಾನಿ ನರೇಂದ್ರ ಮೋದಿರ ಫೋಟೋ ಇಟ್ಕೊಂಡು ಮತವನ್ನು ಕೇಳ್ತೀನಿ, ರಾಷ್ಟ್ರಭಕ್ತರ ಬಳಗದ ಹೆಸರಿನಲ್ಲಿ ಮತವನ್ನು ಕೇಳ್ತೀನಿ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಇರುಸುಮುಸವನ್ನು ಮಾಡಿದ್ರು. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಕೆಎಸ್ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಅಲ್ಲದೆ ಪಕ್ಷದ ವಿರುದ್ಧವೇ ಬಂಡೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರಿಂದ ಅನಿವಾರ್ಯವಾಗಿ ಇವತ್ತು ಅವ್ರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿರುವಂಥದ್ದು. ಚೈತ್ರ, ಚಿದಾನಂದ ಪಟೇಲ್, ಈಗ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇ ಈ ಬಿ ಎಸ್ ವೈ ಅವರ ಕುಟುಂಬ ರಾಜಕಾರಣವನ್ನ ತೊಡೆದು ಹಾಕಬೇಕು, ಕಿತ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈಶ್ವರಪ್ಪನವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದು ಎಲ್ಲೋ ಬಿ ವೈ ರಾಘವೇಂದ್ರಗೆ ಪ್ಲಸ್ ಆಗುತ್ತಾ ಅನ್ನುವಂತಹ ಸಾಧ್ಯತೆಗಳು ಇದೆಯಾ?
ಇಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡು ವಿಚಾರಗಳು ಚರ್ಚೆ ಆಗಿದೆ. ಕೆಎಸ್ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡಿದ್ರಿಂದ ಎಲ್ಲ ಒಂದ್ ಕಡೆ ಓಬಿಸಿ ಮತಗಳನ್ನ ಪಡೆದುಕೊಳ್ತಾರೆ, ಒಂದಷ್ಟು ಕುರುಬ ಮತಗಳನ್ನ ಪಡೆದುಕೊಳ್ತಾರೆ, ಎಲ್ಲ ಮತಗಳು ಕಾಂಗ್ರೆಸ್ನ ಮತಗಳು ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಬಿಒಐ ರಾಘವೇಂದ್ರ ಕೂಡ ಇರುವಂತದ್ದು. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರೋಧಿಗಳು ಮತ್ತು ಹಿಂದುತ್ವದ ನಾಯಕರುಗಳ ಇಸಾರೆ ಮೇರೆಗೆ ಒಂದಷ್ಟು ಹಿಂದೂ ಮತದಾರರು ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವಂತ ಮತದಾರರ ಮತಗಳನ್ನ ಕೆಎಸ್ ಈಶ್ವರಪ್ಪನವರು ತೆಗೆದುಕೊಳ್ತಾರೆ ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಆದ್ರೆ ಕೆಎಸ್ ಈಶ್ವರಪ್ಪನವರು ಎಷ್ಟು ಸಾವಿರ ಮತಗಳನ್ನ ತೆಗೆದುಕೊಳ್ತಾರೆ, ಒಂದು ವೇಳೆ ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ, ಒಂದು ವೇಳೆ ಮೀರಿ ಒಂದು ಅಥವಾ ಎರಡು ಲಕ್ಷ ಮತಗಳನ್ನ ತೆಗೆದುಕೊಂಡ್ರೆ ಅದು ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಕೆಎಸ್ ಈಶ್ವರಪ್ಪನವರ ತೆಗೆದುಕೊಳ್ಳುವ ಮತದ ಮೇಲೆ ಕಾಂಗ್ರೆಸ್ನ ಹಣೆ ಬರ ಮತ್ತು ಬಿ ವಿಜೇಂದ್ರ ಅವರ ಲೀಡ್ ನ ವಿಚಾರ ಕೂಡ ನಿರ್ಧಾರವಾಗಲಿದೆ ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ ಪಟೇಲ್ ತಮ್ಮ ಮಾಹಿತಿಗಾಗಿ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಬಿಜೆಪಿ ಕೆಎಸ್ ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ, ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಈಗ ಇದೇ ವಿಷಯವಾಗಿ ಕೆಎಸ್ ಈಶ್ವರಪ್ಪನವರು ಏನಾದರೂ ರಿಯಾಕ್ಷನ್ ಕೊಡುವಂತಹ ಸಾಧ್ಯತೆಗಳು ಇದೆಯಾ, ಏನಾದರೂ ಹೇಳಿದಾರ, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಚೈತ್ರ, ಏನು ಶಿವಮೊಗ್ಗದಲ್ಲಿ ತಲೆನೋವಾಗಿದ್ದ ಬಿಜೆಪಿಗೆ ತಲೆನೋವಾಗಿದ್ದಂತಹ ಕೆಎಸ್ ಈಶ್ವರಪ್ಪ ಬಂಡಾಯ ಈಗ ಕೊನೆ ಹಂತಕ್ಕೆ ತಲುಪಿದೆ. ಯಾಕಂದ್ರೆ ಕೊನೆಯ ಕ್ಷಣದವರೆಗೂ ಕೂಡ ಬಿಜೆಪಿ ಕಾದು ನೋಡುವ ತಂತ್ರಕ್ಕೆ ಕೈ ಹಾಕಿತ್ತು, ಹಾಗೆ ಅದರ ಫಲವಾಗಿ ಇವತ್ತು ಕೂಡ ಅವರಿಗೆ ಒಂದು ಅವಕಾಶವನ್ನ ನೀಡುವಂತ ಕೊನೆಯ ಕ್ಷಣಕ್ಕೆ ಕೈ ಹಾಕಿತ್ತು. ಯಾಕಂದ್ರೆ ಏನು ಶಿವಮೊಗ್ಗದಲ್ಲಿ ಏನು ಈಶ್ವರಪ್ಪನವರಿಗೆ ಒಂದು ಅವಕಾಶವನ್ನ ನೀಡಿತ್ತು, ಅವರಿಗೆ ಮಗನಿಗೆ MLC ನೀಡುವಂತ ಅವಕಾಶವನ್ನು ಕೂಡ ಅವರಿಗೆ ಈ ಹಿಂದೆ ನೀಡಿತ್ತು. ಆದ್ರೆ ಎಲ್ಲದಕ್ಕೂ ಕೂಡ ಈಶ್ವರಪ್ಪನವರು ಕುಟುಂಬ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಅವರನ್ನ ನಾನು ಅದನ್ನು ತೆಗೆದೇ ತೆಗಿತೀನಿ ಅನ್ನೋ ಒಂದು ಬಂಡಾಯಕ್ಕೆ ಇಳಿದು ಈಗ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡುದು ಖಂಡಿತವಾಗಿ ಕಾಣಿಸ್ತಾ ಇದೆ. ಈಗ ಶಿವಮೊಗ್ಗದಲ್ಲಿ ಅವರಿಗೆ ಏನು ಚಿಹ್ನೆಯನ್ನು ಕೂಡ ಈಗ ಸದ್ಯಕ್ಕೆ ನೀಡಲಾಗಿದ್ದು, ಒಂದು ರೀತಿಯಲ್ಲಿ ಸ್ಪರ್ಧೆಗೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಇದರ ಬೆನ್ನಲ್ಲೇ ಬಿಜೆಪಿ ಅವರ ಶಿಸ್ತು ಕ್ರಮವಾಗಿ ಅವರನ್ನ ಉಚ್ಚಾಟನೆ ಮಾಡಿರುವುದು ಒಂದು ರೀತಿಯಲ್ಲಿ ಈಶ್ವರಪ್ಪಗೆ ಇಷ್ಟು ದಿನ ಏನು ನಿರೀಕ್ಷೆಯಂತೆ ಕೂಡ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಆದ್ರೆ ಏನು ಇವತ್ತು ಕೂಡ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ಕೊನೆಯ ಕ್ಷಣದವರೆಗೂ ಬಿಜೆಪಿ ಕಾದು ನೋಡಿ ನಂತರ ಈ ನಿರ್ಧಾರಕ್ಕೆ ಕೈ ಹಾಕಿದೆ ಅಂತ ಕಾಣಿಸ್ತಾ ಇದೆ. ಇದರ ಜೊತೆಗೆ ಏನು ಶಿವಮೊಗ್ಗದಲ್ಲಿ ಈಗ ನಾಳೆ ದಿನ ಅಲ್ಲಿ ಈಶ್ವರಪ್ಪನವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಏನು ಇದರ ಏನು ಉಚ್ಚಾಟನೆ ಬೆನ್ನಲ್ಲೇ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಮುಂದಿನ ದಿನಗಳ ಹೋರಾಟದ ಬಗ್ಗೆ ತಿಳಿಸುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಶಿವಮೊಗ್ಗದ ಎಲ್ಲರ ಚಿತ್ರ ಶಿವಮೊಗ್ಗದತ್ತ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯ ಬಂಡಾಯ ಸ್ಪರ್ಧೆಯಿಂದಾಗಿ ಬಿಜೆಪಿಗೆ ಏನು ತೊಂದರೆ ಆಗುತ್ತಾ ಅಥವಾ ಏನು ಏನು ಪಡೆಯುವ ಮತಗಳ ಅಂತರ ಕಮ್ಮಿ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಈಗ ಒಂದಿಷ್ಟು ರೀತಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆಯಿಂದಾಗಿ ಶಿವಮೊಗ್ಗದಲ್ಲಿ ಬಿಜೆಪಿಗೆ ತೊಂದರೆ ಉಂಟಾಗುವ ಹಾಗೂ ಓಟ್ಗಳ ವಿಭಜನೆ ಆಗುವ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಚೈತ್ರ. ಓಕೆ, ಧನ್ಯವಾದಗಳು ವಿನಯ್, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.